ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನ ಸಂದರ್ಶಿಸುವುದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೀನಿ. ಪ್ರಿಯ ದೇವ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮೆಲ್ಲರಿಗೂ ಕೂಡ ಒಂದು ವಾಕ್ಯವನ್ನು ಮಾತನಾಡ್ತಾ ಇದ್ದಾರೆ. ಏನಂದ್ರೆ, ಇಬ್ರಿಯ ಬರೆದ ಪತ್ರಿಕೆ 4:16 ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೋ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೋ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಮನುಷ್ಯರಾದ ನಮ್ಮೆಲ್ಲರಿಗೂ ಕೂಡ ಒಂದು ಆಲೋಚನೆ ಬರುತ್ತದೆ. ಏನಂದರೆ, ಅಯ್ಯೋ, ನಾನು ಕಳೆದ ದಿನ ಅಷ್ಟೊಂದು ಪಾಪ ಮಾಡಿದ್ದೇನಲ್ಲ, ಅಯ್ಯೋ ಹೌದು, ನಾನು ದೇವರಿಗೆ ವಿರುದ್ಧವಾಗಿ ನಡೆದಿದ್ದೇನಲ್ವಾ, ಅಯ್ಯೋ ಹೌದು, ನಾನು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡಿದ್ದೇನಲ್ವಾ, ಆದರೆ ಇವಾಗ ನನಗೆ ಸಹಾಯ ಬೇಕು, ನನಗೀಗ ಒಂದು ಬಲಪಡಿಸುವಂಥ ಹಸ್ತ ಬೇಕು, ನನಗೊಂದು ಮಾರ್ಗ ತೋರಿಸುವಂಥ ಒಂದು ಮಾರ್ಗದರ್ಶಕ ಬೇಕು, ನನಗೊಂದು ಸಹಾಯ ಮಾಡುವಂಥ ವ್ಯಕ್ತಿ ಬೇಕು, ನನಗೆ ಕರುಣೆ ತೋರಿಸುವಂಥ ಒಂದು ವ್ಯಕ್ತಿ ಬೇಕು. ಅಯ್ಯಾ, ಆದರೆ ಈ ಮುಖವನ್ನು ಇಟ್ಟುಕೊಂಡು ನಾನು ದೇವರ ಬಳಿಯಲ್ಲಿ ಹೋಗಿ ಹೇಗೆ ಪ್ರಾರ್ಥಿಸುವುದು, ನಾನು ಪಾಪ ಮಾಡಿದ್ದೇನಲ್ವಾ ಅಂತ ನಿಜವಾಗಿ ಮನುಷ್ಯನು ಈ ವಿಧವಾಗಿ ಆಲೋಚಿಸುವುದುಂಟು. ಆದರೆ ಕರ್ತನ ಹೇಳ್ತಾ ಇದ್ದಾರೆ, ಏನು ಗೊತ್ತಾ, ನಮಗೆ ಒಬ್ಬ ಯಾಜಕರಿದ್ದಾನೆ, ಆತನು ಯೇಸು ಸ್ವಾಮಿ, ಅವರಿಗೆ ನಮ್ಮ ಬಲಹೀನತೆಗಳು ಗೊತ್ತು, ಅವರಿಗೆ ನಮ್ಮ ಶೋಧನೆಗಳು ಗೊತ್ತು, ನಾವು ಅನುಭವಿಸ್ತಿರುವಂಥ ಪರಿಸ್ಥಿತಿಗಳು ಗೊತ್ತು, ಆತನಲ್ಲಿ ಒಂದು ಕರುಣೆ ಅನ್ನೋದು ಉಂಟು. ಪ್ರಿಯ ದೈವ ಜನರೇ, ನೀವು ನಾವು ಆರಾಧಿಸುವಂಥ ಯೇಸು ಸ್ವಾಮಿಯಲ್ಲಿ ಒಂದು ಕರುಣೆ ಅನ್ನುವುದು ಉಂಟು, ಒಂದು ದಯೆ ಅನ್ನುವುದು ಉಂಟು. ಆ ದಯೆಯನ್ನು ಮತ್ತು ಆ ಕರುಣೆಯನ್ನು ಹೊಂದುವಂತೆ ನಾವು ಆತನ ಸನ್ನಿಧಾನಕ್ಕೆ ಬರುವಂಥವರಾಗಬೇಕು. ಏನಂದರೆ, ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಅಂದರೆ, ನಾವು ಕರ್ತನ ಬಳಿಯಲ್ಲಿ ಬರುವಾಗ ಕರ್ತನಿಂದ ಒಂದು ಕರುಣೆಯನ್ನು ಮತ್ತು ದಯೆಯಿಂದ ಸಮಯೋಚಿತವಾದ ಸಹಾಯವನ್ನು ಹೊಂದುವಂತೆಯೋ ನಾವು ಧೈರ್ಯದಿಂದ ಕೃಪಾಸನದ ಮುಂದೆ ಬರುವಂಥವರಾಗೋಣ. ಅಂದರೆ ಅರ್ಥ ಏನು ಗೊತ್ತಾ, ಪ್ರಿಯ ದೈವ ಜನರೇ, ಯೇಸಪ್ಪನ ಬಳಿಯಲ್ಲಿ ನಮಗೆ ಬರುವಾಗ ಒಂದು ಕರುಣೆ ಅನ್ನುವುದು ಸಿಗುತ್ತೆ. ಅದೇ ಮನುಷ್ಯನ ಬಳಿಯಲ್ಲಿ ನಾವು ಮುಖ ಕೆಡಿಸಿಕೊಂಡ ನಂತರ, ಮನುಷ್ಯನ ದೃಷ್ಟಿಯಲ್ಲಿ ನಾವು ಕೆಟ್ಟವರು ಅಂತ ಅನ್ನಿಸಿಕೊಂಡ ನಂತರ, ಮತ್ತೊಂದು ಆವರ್ತಿ ಆ ಮನುಷ್ಯನ ಬಳಿಯಲ್ಲಿ ಹೋಗ್ರಿ ನೋಡ್ರಿ, ಆ ಮನುಷ್ಯನು ಯಾವತ್ತೂ ಕೂಡ ನಮಗೆ ಕರುಣೆ ತೋರಿಸುವುದಿಲ್ಲ. ಯಾಕಂದರೆ ಅವರ ಬಳಿಯಲ್ಲಿ ಕರುಣೆ ಅನ್ನುವುದು ಇರುವುದಿಲ್ಲ. ಅವರು ನಮ್ಮನ್ನು ನಿಜವಾಗಿ ನಮ್ಮ ಬಾಹ್ಯ ರೂಪವನ್ನು ನೋಡಿ ನಮ್ಮನ್ನು ಅಳೆಯುವಂಥವರಾಗ್ತಾರೆ. ಆದರೆ ಕರ್ತನ ಬಳಿಯಲ್ಲಿ ಬರುವಾಗ ಕರ್ತನ ಮುಂದೆ ಒಂದು ಕರುಣೆ ಅನ್ನುವುದು ಉಂಟು. ಅದಕ್ಕೆ ಆತನ ಬಳಿಯಲ್ಲಿ ಬರುವಾಗ ನಾವು ಕರುಣೆಯನ್ನು ಹೊಂದುವಂತೆ ಮತ್ತು ದಯೆಯಿಂದ ಒಂದು ಸಮಯೋಚಿತವಾದ ಸಹಾಯ. ಅಂದರೆ ಅರ್ಥ, ಪ್ರಿಯ ದೇವಜನರೇ, ಅಲ್ಲಿ ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ವ್ಯಕ್ತಿಯ ಬಳಿಯಲ್ಲಿ ನಾವು ನಮ್ಮ ಹೆಸರನ್ನು ಇಲ್ಲ ನಮ್ಮ ಒಂದು ಕ್ಯಾರೆಕ್ಟರನ್ನು ನಾವೇನು ಮಾಡಿರ್ತೀವಿ, ಕೆಡಿಸ್ಕೊಂಡಿರ್ತೀವಿ, ಒಂದು ಕೆಟ್ಟ ಹೆಸರನ್ನು ಪಡೆದುಕೊಂಡು ಬಿಡ್ತೀವಿ. ಆದರೆ ನಮಗೇನೋ ಒಂದು ಸಹಾಯ ಬೇಕಾಗಿರುತ್ತದೆ, ಆದರೆ ಆ ವ್ಯಕ್ತಿಯ ಬಳಿಯಲ್ಲಿ ಹೋಗಿ ನನಗೆ ಸಹಾಯ ಮಾಡು ಅಂತ ಕೇಳುವಾಗ ನಿಜವಾಗಿ ಆ ವ್ಯಕ್ತಿ ಸಮಯೋಚಿತವಾದ ಅಂದರೆ ತಕ್ಕ ಸಮಯದಲ್ಲಿ ಬೇಕಾಗಿರುವಂಥ ಸಹಾಯ ಯಾರು ಕೂಡ ಮಾಡುವುದಿಲ್ಲ. ಆದರೆ ಕರ್ತನ ಬಳಿಯಲ್ಲಿ ನೀವು ಬರುವಾಗ, ಯೇಸು ಸ್ವಾಮಿಯ ಬಳಿಯಲ್ಲಿ ನೀವು ಬರುವಾಗ ದಯೆಯಿಂದ ಒಂದು ಸಮಯೋಚಿತವಾದ ಸಹಾಯ, ಆತನ ದಯೆಯಿಂದ ಆ ಸಮಯದಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ತಕ್ಕ ಸಹಾಯವನ್ನು ಯೇಸು ಸ್ವಾಮಿ ನಮಗೆ ಮಾಡಿಕೊಡುವಂಥವರಾಗ್ತಾರೆ. ಅದಕ್ಕಾಗಿಯೇ ನೀವೇನು ಮಾಡಬೇಕು, ಯಾವ ವಿಷಯದಲ್ಲೂ ಕೂಡ ಚಿಂತೆ ಮಾಡಬೇಡ್ರಿ. ಕರ್ತನ ಮುಂದೆ ಬರುವಾಗ, ಅಪ್ಪ, ನನ್ನನ್ನು ಒಂದು ಬಾರಿ ಮನ್ನಿಸು, ನಿನ್ನ ಕರುಣೆಯಿಂದ ನನ್ನನ್ನು ಕ್ಷಮಿಸು, ನಿನ್ನ ದಯೆಯಿಂದ ನನಗೊಂದು ಸಹಾಯವನ್ನು ಮಾಡುವಂಥ ನೀವು ಕೇಳುವುದಾದರೆ ನಿಜವಾಗಿ ಕರ್ತನು ನಮಗೋಸ್ಕರ ಸಹಾಯ ಮಾಡುವುದಕ್ಕೆ, ನಮ್ಮನ್ನು ಕ್ಷಮಿಸುವುದಕ್ಕೆ, ನಮ್ಮನ್ನು ಕರುಣಿಸುವುದಕ್ಕೆ ಆತನು ಒಳ್ಳೆಯ ದೇವರಾಗಿದ್ದಾರೆ. ಆತನು ಒಳ್ಳೆಯ ದೇವರಾಗಿದ್ದಾರೆ. ನಿಜವಾಗಿ ನಮ್ಮನ್ನು ಕ್ಷಮಿಸ್ತಾರೆ, ನಿಜವಾಗಿ ನಮಗೆ ಸಹಾಯವನ್ನು ಮಾಡ್ತಾರೆ, ನಿಜವಾಗಿ ನಮಗೆ ಕರುಣೆಯನ್ನು ತೋರಿಸುವಂಥವರಾಗ್ತಾರೆ. ಹೀಗಿರುವಾಗ ಪ್ರಿಯ ದೈವ ಜನರೇ, ನೀವು ನಿಮ್ಮ ಹೃದಯದಲ್ಲಿ ಆ ಒಂದು ವಿಷಯವಾಗಿ ಕಳವಳ ಪಡ್ತಾ ಇದ್ದೀರಾ, ಹೇಗಪ್ಪ ನಾನು ದೇವರ ಮುಂದೆ ಹೋಗುವುದು ಅಂತ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮುರಿದ ಮನಸ್ಸುಳ್ಳವರಾಗಿಯೇ ಯೇಸಪ್ಪನ ಬಳಿಯಲ್ಲಿ ಬಂದು ಪ್ರಾರ್ಥಿಸ್ರಿ. ಆತನು ನಿಜವಾಗಿ ನಿಮಗೊಂದು ಕರುಣೆಯನ್ನು, ನಿಮಗೆ ಈ ದಿನದಲ್ಲಿ ಬೇಕಾಗಿರುವಂಥ ತಕ್ಕ ಸಹಾಯವನ್ನು ಯೇಸಪ್ಪ ನಿಮಗೆ ಮಾಡಿಕೊಡುವಂಥವರಾಗ್ತಾರೆ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೀನಿ. ಕಣ್ಗಳನ್ನು ಮುಚ್ಚುವಂಥವರಾಗ್ರಿ. ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ, ಹೌದು, ಪ್ರಿಯ ಮಗನು, ಪ್ರಿಯ ಮಗಳು ಅಪ್ಪ ನಿನ್ನ ಬಳಿ ಬರುತ್ತಿರುವಾಗ ಒಂದು ಮುರಿದ ಮನಸ್ಸುಳ್ಳವಳಾಗಿ, ಅಪ್ಪ ಒಂದು ಮುರಿದ ಮನಸ್ಸುಳ್ಳವನಾಗಿ ನಿನ್ನ ಬಳಿಯಲ್ಲಿ ಬರುತ್ತಿರುವಾಗ ಅಪ್ಪ ಆ ಮಗಳಿಗೆ ಇಲ್ಲ ಆ ಮಗನಿಗೆ ಕರ್ತನೆಯಪ್ಪ ನೀನು ಕರುಣೆಯನ್ನು ತೋರಿಸುವಂಥವರಾಗ್ರಿ. ಅಪ್ಪ ಅವರಿಗೆ ಬೇಕಾಗಿರುವಂಥ ಸಹಾಯವನ್ನು, ಒಂದು ನಿನ್ನ ದಯೆಯಿಂದ ಒಂದು ತಕ್ಕ ಸಹಾಯವನ್ನು ನೀನು ಮಾಡಿಕೊಡುವಂಥವರಾಗ್ರಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅಪ್ಪ ಅವರು ನಿನ್ನ ಕೃಪಾಸನದ ಮುಂದೆ ಈ ಮುಂಜಾನೆ ವೇಳೆಯಲ್ಲಿ ಬರುತ್ತಿರುವಾಗ ನೀನು ಅವ್ರನ್ನ ಕ್ಷಮಿಸು, ನೀನು ಅವರ ದಯೆಯಿಂದ ನೀನು ಅವ್ರನ್ನ ನಡೆಸುವಂಥವರಾಗಿರಿ, ಕೃಪೆ ತೋರಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.